ಈ ಪ್ರಕಾರವಾಗಿ ಶಿವಶರಣರು ಗೌಡನ ಕಟ್ಟೆಯ ಗ್ರಾಮದ ಮುಖಾಂತರವಾಗಿ ರಂಗಾಪುರ ಗ್ರಾಮಕ್ಕೆ ಪ್ರವೇಶಿಸಲು ರಂಗಾಪುರದ ಬೀದಿಯಲ್ಲಿ ಸಾಗಿ ಬರುತ್ತಿರಲು ಹಿರೇಲಿಂಗ ಸತಿಯಾದ ನಿಂಗಮ್ಮ ಅತ್ತೆ ಮಾವ ಹಾಗೂ ಪುರದ ಜನರಿಗೆ ನಮಸ್ಕರಿಸಿ ನಿಂಗಮ್ಮನ ಸಹೋದರಿಯರಾದ ಲಕ್ಕಮ್ಮ ಮತ್ತು ಹಿರೇ ಉಜ್ಜನಿಯ 18 ಮಂದಿ ದಂಡನಾಯಕರು ಗತಿಸಿರುವುದನ್ನು ತಿಳಿದು ದೇವಿನ ಮರದಲ್ಲಿ ದೇವಿಯಾಗಿ ನಿಂತಿದ್ದ ಲಕ್ಕಮ್ಮನಿಗೆ ಹಿರೇಲಿಂಗನ ದೇವಾಲಯ ನಿರ್ಮಿಸಿದರು. ಸುತ್ತಮುತ್ತಲಿನ ಗ್ರಾಮದ ಶರಣರುಗಳನ್ನು ಕುರಿತು ಕಾಲ ಗತಿಸುತ್ತಿದೆ. ಮಾನವ ಜನ್ಮದಿಂದ ವರವೋಗಲೇಬೇಕಾಗಿದೆ. ಆದ್ದರಿಂದ ಈ ಸುಕ್ಷೇತ್ರದಲ್ಲಿ ಸ್ಥಳವನ್ನು ಶುಚಿ ಮಾಡಿ ಶಿವಾಲಯ ನಿರ್ಮಿಸಿ ನವಗ್ರಹಗಳನ್ನು ಪ್ರತಿಷ್ಠಾಪಿಸಬೇಕು. ಶ್ರೀ ಕಾಟಮಲಿಂಗೇಶ್ವರ ಕರಿಯಮ್ಮ ಲಕ್ಕಮ್ಮ ದಾರಿ ದಾರಿ ಧಾರ್ಮಾದ ಸ್ವಾಮಿ ದೇವಾಲಯಗಳನ್ನು ಹಿರೇಲಿಂಗನ ಅಪ್ಪಣೆಯಂತೆ ನಿರ್ಮಿಸಿ ನವಗ್ರಹಗಳನ್ನು ಪ್ರತಿಷ್ಠಾಪಿಸಿ ಅನ್ನ ಸಂತರ್ಪಣೆ ನಡೆಸುತ್ತಾ ನವಗ್ರಹಗಳನ್ನು ಪೂಜಿಸಿ ಪ್ರಾರ್ಥಿಸುತ್ತಿದ್ದಾರದಂತೆನೆ. ಧಾರ್ಮಾದ ಅಂತ ಅವನೊಬ್ಬ, ಅವನ ಕರಿಯಮ್ಮ ಮತ್ತು ಲಕ್ಕಮ್ಮ ಅವರಿಗೆಲ್ಲ ದೇವಾಲಯವನ್ನು ಸೃಷ್ಟಿ ಮಾಡಿ ಅವರೆಲ್ಲ ಸತ್ತೋಗ್ಬಿಟ್ಟಿದೆ. ದಂಡನಾಯಕನಾಗಿ ಲಕ್ಕಮ್ಮನ ಮದುವೆಯಾಗಿದ್ದನಲ್ಲ ಹಿರೇ ಅಂತ ನನ್ನ ಹೆಸರು ಹಿರೇ ಉಜ್ಜಯಿನಿಯ 18 ಮಂದಿ ದಂಡನಾಯಕ ಅವರು ಕಾಲವಾಗಿ ಬಿಟ್ಟಿರ್ತಾರೆ, ಎಲ್ಲ ಸತ್ತೋಗ್ಬಿಟ್ಟಿರ್ತಾರೆ. ಅವರಿಗೆಲ್ಲ ದೇವಾಲಯವನ್ನು ನಿರ್ಮಿಸಿ ನವಗ್ರಹಗಳನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಿ ಈಗ ಅಲ್ಲಿ ನವಗ್ರಹಗಳ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. 9 ಜನ ನೌಕರಳೆ ಇದ್ದರು ಅವರು. ಮೊದಲನಾಗಿ ಸೂರ್ಯದೇವರು, ಆ ಸೂರ್ಯದೇವನ ಸ್ತುತಿ ಮಾಡ್ತಾರೆ. ಬಾನಲ್ಲಿ ಮಿನುಗುವೆ ಜಗಕ್ಕೆ ಬೆಳಕನ್ನು ಕೊಡುವೆ ಕಾಲ ಚಕ್ರವ ತಿಳಿದು ಸಂಚರಿಸುತ್ತಿರುವೆ ನಿನ್ನಯ ಪ್ರಭೆಯು ಧರೆಯಲ್ಲಿ ಬೀಳಲು ಜೀವ ಕೋಟಿಗಳಲ್ಲ ಎಚ್ಚರಗೊಳ್ಳುವವು. ಸೂರ್ಯ ಹುಟ್ಟಿದ ಮೇಲೆ ತಾನೇ ಇವನ್ನೆಲ್ಲ ಎದ್ದಾಳು. ಪ್ರಾಣಿ ಪಕ್ಷಿಗಳಾಗಲಿ ಮನಸ್ಸುಂಕಲವಾಗಲಿ ಆ ಸೂರ್ಯನ ಕಿರಣ ಬಿದ್ದ ತಕ್ಷಣಕ್ಕೆ ನಾವೆಲ್ಲ ಎಚ್ಚೆತ್ತು ನಿದ್ದೆಯಿಂದ ಎದ್ದಾಳ್ತೀವಿ. ನಿನ್ನನ್ನು ಪೂಜಿಸಲು ಸರ್ವ ಸಂಪದ ಕೊಡುವೆ ನಿನ್ನನ್ನು ಭಜಿಸಲು ಆರೋಗ್ಯ ಕೊಡುವೆ ಕಶ್ಯಪ ಪುತ್ರನೇ ಪಾಪ ನಾಶಕ ನೀನು ದರೆಗೆ ಮಂಗಳು ಕೊಡುವ ದರೆಗೆ ಮಂಗಳ ಕೊಡುವ ಕರುಣಾಡೋ ನೀನು ಭಾವ ಭಕ್ತಿಯಲಿ ಒಂದೀಪೇನ ನಿಮಗೆ ಭುವನದ ನರರನ್ನು ಪರೆಯೋ ದೇವ ಭುವನದ ನರರನ್ನು ಪರೆಯಯ್ಯ ದೇವ. ಸೂರ್ಯದೇವನ ನವಗ್ರಹಗಳನ್ನು ಪ್ರತಿಷ್ಠಾಪಿಸಿ ಸೂರ್ಯದೇವನನ್ನು ಪೂಜೆ ಮಾಡಿ ಸ್ತುತಿ ಮಾಡ್ತಾ ಇದ್ದಾರೆ. ಏನನ್ನಿಟ್ಟವರೇ ಅಂದರೆ ಈ ಪ್ರಕಾರವಾಗಿ ಒಂದನೆಯ ಗ್ರಹವಾದ ಸೂರ್ಯದೇವನನ್ನು ಕೆಂಪು ವಸ್ತ್ರದಿಂದ ಅಲಂಕರಿಸಿ ಗೋಧಿಯ ಕಾಳುಗಳನ್ನಿಟ್ಟು ಕೆಂಪು ಪುಷ್ಪಗಳಿಂದ ಪೂಜಿಸಿ ಸಹಸ್ರನಾಮಗಳಿಂದ ಜಪಿಸಿ ಮುಂದೆ ಎರಡನೆಯ ಗ್ರಹವಾದ ಚಂದ್ರದೇವನನ್ನು ಸ್ತುತಿ ಮಾಡುತ್ತಿದ್ದಾರದಂತೀ. ಈ ಹೇಳಿದ ಸಾಮಗ್ರಿಗಳನ್ನೆಲ್ಲ ಸೂರ್ಯನಿಗಿಟ್ಟು ಕೆಂಪು ವಸ್ತ್ರದಿಂದ ಸೂರ್ಯನನ್ನು ಅಲಂಕರಿಸಿದ್ದಾರೆ. ಗೋಧಿಯ ಕಾಳುಗಳನ್ನಿಟ್ಟು ಕೆಂಪು ಪುಷ್ಪಗಳಿಂದ ಸೂರ್ಯದೇವನನ್ನು ಪೂಜಿಸಿ ಪ್ರಾರ್ಥನೆ ಮಾಡಿ ಮುಂದೆ ಚಂದ್ರದೇವನನ್ನು ಸ್ತುತಿ ಮಾಡ್ತಾ ಇದ್ದಾರೆ. ಶಿವನ ಮುಡಿಯಲ್ಲಿ ಕಂಗೊಳಿಸಿರುವೆ ಪರಮಶ್ರೇಷ್ಠ ನೇನೇಸಿರುವೆ
ಧರೆಗೆ ಬೆಳಕ ಧರೆಗೆ ಬೆಳಕ ಚಲ್ಲುತ್ತ ನೀ ಬರುವೆ. ಓ ಚಂದ್ರ ದೇವಾನೇ ಸರ್ವರುಕ್ಷಕ್ಕೆ ಸರ್ವರುಕ್ಷಕ್ಕೆ ದೊರೆಯುತ್ತಾನಾದೇ. ಆಲಗಡಲಲ್ಲಿ ಜನಿಸಿದವನೇ ಮಂಜಿನಂತೆ ಕಾಣುತ್ತಲಿರುವ, ಆಲಗಡಲಲ್ಲಿ ಜನಿಸಿದವನೇ ಮಂಜಿನಂತೆ ಕಾಣುತ್ತಲಿರುವ. ಮಂಗಳಾತ್ಮಕ ಮಂಗಳಾತ್ಮಕ ಚಂದ್ರ ನೀನಯ್ಯ. ಓ ಚಂದ್ರ ದೇವಾನೇ ಅಂದ ಸೌಖ್ಯವ ಅಂದ ಸೌಖ್ಯವ ಕೊಡುವೆ ನೀನಯ್ಯ. ಶಾಂತರೂಪಿ ನೀನಾಗಿರುವೆ, ಭೋಗ ಸಂಪದ ಕೊಟ್ಟು ಕಾಯುವೆ. ಶಾಂತಿ ರೂಪ ನೀನಾಗಿರುವೆ, ಭೋಗ ಸಂಪದ ಕೊಟ್ಟು ಕಾಯುವೆ. ನಿನ್ನ ಬಜಿಪರ ನಿನ್ನ ಬಜಿಪಾರ ಬೆಂಬಿಡದೆ ಕಾಯುವೆ. ಓ ಚಂದ್ರ ದೇವಾನೇ ನೀನಗಿಂತ ನೀನಗಿಂತ ಅಧಿಕಾರು ಯಾರಿಲ್ಲ. ಈ ಪ್ರಕಾರವಾಗಿ ಎರಡನೆಯ ಗ್ರಹವಾದ ಚಂದ್ರದೇವನನ್ನು ಬಿಳಿಯ ಪುಷ್ಪಗಳಿಂದ ಅಲಂಕರಿಸಿ ಅಕ್ಕಿಯ ಕಾಳುಗಳನ್ನಿಟ್ಟು ಪೂಜಿಸಿ ತದೇಕ ಚಿತ್ತದಿಂದ ಮೂರನೆಯ ಗ್ರಹವಾದ ಮಂಗಳನ್ನು ಪೂಜಿಸಿ ಪ್ರಾರ್ಥಿಸುತ್ತಿದ್ದಾರದೆಂತೆನೇ. ಮುಂದೆ ಎರಡನೆಯ ಚಂದ್ರಗ್ರಹವನ್ನು ಪೂಜಿಸಿ ಮುಂದೆ ಮಂಗಳ ಗ್ರಹ ಎಂಬತಕ್ಕಂಥ ಒಂದು ಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ. ಭೂಮಿಯ ಪುತ್ರನೇ ಮಂಗಳ ದೇವನೇ ನಿನ್ನ ಬಜಿಪರಿಗೆ ನಿನ್ನ ಬಾಜಿಪರಿಗೆ ಅಭಯ ಕೊಡುವವನೇ. ಭೂಮಿಯ ಪುತ್ರನೇ ಮಂಗಳ ದೇವನೇ ನಿನ್ನ ಬಜಿಪರಿಗೆ ನಿನ್ನ ಬಾಜಿಪರಿಗೆ ಅಭಯ ಕೊಡುವವನೇ. ಮನವೆಂಬ ಜ್ಯೋತಿಯು ಬೆಳಗುತ್ತಲಿರುವುದು ನಿನ್ನ ಚರಣದ ನಿನ್ನ ಚರಣದಿ ಮನವು ನಿನ್ನ ಚರಣದಿ ಮನವು ಬೇಡುತ್ತಲಿಗುವುದು. ಭುವನದ ನರರನ್ನು ಕಳಬೇಡೈ ತಂದೆ, ಭುವನದ ನರರನ್ನು ಕಳಬೇಡೈ ತಂದೆ, ಮಕ್ಕಳಂದದಿ ಪರೆದು ಕಾಣುವುದು ತಂದೆ. ಈ ಪ್ರಕಾರವಾಗಿ ಮೂರನೆಯ ಗ್ರಹವಾದ ಅಂಗಾರಕನನ್ನು ಕೆಂಪು ರೇಷ್ಮೆಯನ್ನು ತೊಡಿಸಿ ಕೆಂಪು ಪುಷ್ಪಗಳಿಂದ ಅಲಂಕರಿಸಿ ತೊಗರಿ ಕಾಳಿನಿಂದ ಸಿಂಗರಿಸಿ ಹಾಲು ಬೆಲ್ಲಗಳಿಂದ ಮಜ್ಜನ ಮಾಡಿಸಿ ಅನ್ಯೋನ್ಯ ಭಕ್ತಿಯಿಂದ ಪೂಜಿಸಿ ಮುಂದೆ ನಾಲ್ಕನೆಯ ಗ್ರಹವಾದ ಬುಧದೇವನನ್ನು ಪ್ರಾರ್ಥಿಸುತ್ತಿದ್ದಾರದೆಂತೆನಿ. ಎಲ್ಲ ನವಗ್ರಹಗಳನ್ನು ಒಂದು ಕಡೆಯಿಂದ ಪೂಜೆ ಮಾಡ್ಕೊಂಬರ್ತಾ ಇದ್ದಾನೆ. ಈಗ ಬುಧ ಗ್ರಹವನ್ನು ಪೂಜೆ ಮಾಡ್ತಾನೆ. ಸುಧಾಕರನ ಪುತ್ರ ಸುಂದರ ಸ್ವರೂಪನೇ ಕರುಣದಿಂದಲೇ ಕಾಯೋ ನಿರ್ಮಲ ಮೂರ್ತಿಯೇ. ಬುದ್ಧಿ ಪ್ರಾದಾಯಕನೇ ಸರ್ವಸಿದ್ಧಿ ಉಳ್ಳವನೇ ಬಜಿ ಪರ ರಕ್ಷಿಸಿ ಕಾಯೋ ನೀ ದೇವಾ. ಹೇಳ್ತಾನವನು, ಬುದ್ಧಿ ಪ್ರಾದಾಯಕನೇ ಸರ್ವ ಸಿದ್ಧಿ ಉಳ್ಳವನೇ ಬಜಪ ರಕ್ಷಿಸಿ ಕಾಯೋ
ಸದ್ಗುಣ ಸಂಪನ್ನನೇ ಬುಧನಿಗೆ ಹೇಳ್ತಾನಂತ. ಮನವಿಟ್ಟು ಪೂಜಿಸಲು ಸಂಪತ್ತು ನೀ ಕೊಡುವೆ, ಕ್ರೂರನಾಗಿ ನೋಡೆ ಕ್ರೂರನಾಗಿ ನೋಡೆ ಬಾಧೆ ಪಡಿಸುವೆ. ನಿನ್ನಾಯ ಚರಣಾದಿ ಬೇಡುವೆನು ತಂದೆ, ನಿನ್ನಾಯ ಚರಣಾದಿ ಬೇಡುವೆನು ನಾ ತಂದೆ. ರೂಢಿಯ ನರರನ್ನು ರೂಢಿಯ ನರರನ್ನು ಪರದು ಕಾಯಯ್ಯ. ಈ ಪ್ರಕಾರವಾಗಿ ನಾಲ್ಕನೆಯ ಗುರುವಾದ ಬುಧನನ್ನು, ಗ್ರಹವಾದ ಬುಧನನ್ನು ಸುವರ್ಣ ಪುಷ್ಪಗಳಿಂದ ಅಲಂಕರಿಸಿ, ಕರಿಯ ರೇಷ್ಮೆ ವಸ್ತ್ರವನ್ನು ಧರಿಸಿ, ಹೆಸರು ಕಾಳಿನಿಂದ ಲೇಪಿಸಿ, ಮುಂದೆ ಐದನೆಯ ಗ್ರಹವಾದ ಗುರುವನ್ನು ಪೂಜಿಸುತ್ತಿದ್ದಾರದಂತೀನಿ.